బతుకు బలునిన నిధియు సదభిమానద గూడు ఉదయవాగలినమ్మ చలువ కన్నడ నాడు రాజన్యరి పరశురామనమ్మ నాడు ఆ జలదియని జిగిద హనుమను దిశిద నాడు రాజన్యరి పరశురామనమ్మ నాడు ఆ జలదియని జిగిద హనుమను దిశిద నాడు ఒదయిం మెరెదర సుగళ సాహసద సూరు ఒదయిం మెరెదర సుగళ సాహసద సూరు తేజవణన వగీవ వీరరంగద వీరు ఉదయవాగలినమ్మ చలువ కన్నడ నాడు బలుబలుయిన నిధియు సదభిమానద గూడు ఉదయవాగలినమ్మ చలువ కన్నడ నాడు యశిగమితాక్షరరు వెడదు మెరదిహ నాడు జగనన శిల్ప కలయచ్చరియ కరుకోడు లెక్కిగమితాక్షరరు వెడదు మెరదిహ నాడు
ರಾಜ್ಯೋತ್ಸವದ ಶುಭಾಶಯಗಳನ್ನು ತಿಳಿಸುತ್ತಾ ಕನ್ನಡಕ್ಕಾಗಿ ಕೈ ಎತ್ತು, ಅದು ಕಲ್ಪವೃಕ್ಷವಾಗುತ್ತದೆ. ಕನ್ನಡಕ್ಕಾಗಿ ಕೊರಳೆತ್ತು, ಅದು ಪಾಂಚಜನ್ಯವಾಗುತ್ತದೆ. ಕನ್ನಡಕ್ಕಾಗಿ ತಿರುಗರಳೆತ್ತಿದರೂ ಸಾಕು, ಅದೇ ಗೋವರ್ಧನ ಗಿರಿಯಾಗುತ್ತದೆ. ಅಂತಹ ಶಕ್ತಿ ನಮ್ಮ ಕನ್ನಡ ಭಾಷೆಗೆ. ಇಂತಹ ಹತ್ತು ಸಾವಿರ ಪದಗಳ ಒಂದು ಕನ್ನಡ ನಿಘಂಟನ್ನ ಭಾರ ಕರ್ನಾಟಕ ರಾಜ್ಯಕ್ಕೆ ಪರಿಚಯ. ಗ್ರಾಮ ಪಂಚಾಯಿತಿಯ ಸದಸ್ಯರೇ, ಊರಿನ ಶಾಲೆಯ ಕನ್ನಡಿಗರು ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸುತ್ತಾ, ನಾವು ಬೇರೆ ಭಾಷೆಗಳನ್ನು ಕಲಿಬೇಕಾದ್ರೆ ಒಂದು ಏನೋ ನಮ್ಗೆ ಬೇರೆ ಒಂದು ಪುಸ್ತಕವನ್ನು ಎಕ್ಸಾಂಪಲ್ ಈ ಇಂಗ್ಲೀಷನ್ನು ಕಲಿಬೇಕಂತಂದ್ರೆ ಅದಕ್ಕೆ ಒಬ್ಬರು ಗುರು ಬೇಕು. ಅದಕ್ಕೆ ನಾವು ಫಸ್ಟಿಂದ ಈ ರೀತಿಯಲ್ಲಿ ಅವನ್ನೆಲ್ಲ ಕಲ್ಕೊಂಡು ಬರೋದು. ಆದರೆ ಕನ್ನಡವನ್ನು ಕನ್ನಡ ಮಾತನಾಡುವುದನ್ನು ಯಾವುದೇ ಪುಸ್ತಕ ನೋಡಿ ಕಲ್ತಿರೋಂಗಿಲ್ಲ. ಕನ್ನಡ ಹೆಂಗೆ ಬಂದಿರ್ತೀನಿ, ನಮ್ಮ ಮನೆಯಲ್ಲಿನೇ ನಿಮ್ಗೆ ನೀವು ಅದನ್ನು ಕಲಿಯುವಂಥ ಸಂದರ್ಭಗಳು ಬರೋದಿಲ್ಲ. ಹೌದಾ? ಅದಕ್ಕೆ ನಾವೇನಂತ ಹೇಳ್ತೇವೆ, ಮಾತೃಭಾಷೆ ಅಂತೀವಿ. ಅದು ತಾಯಿಗೆ ಸಮಾನವಾದದ್ದು. ಇದೇ ರೀತಿ ಈಗ ನಮ್ಮ ಒಂದು ಪ್ರಸ್ತುತ ಶಿಕ್ಷಣ ವ್ಯವಸ್ಥೆ, ನಮಗೆಲ್ಲರಿಗೂ ತಿಳಿದಿರುವ ಹಾಗೆ ನಾವು ಒಂದು ವೃತ್ತಿಪರತೆಗೆ ಬಹಳಷ್ಟು ನಾವು ಒತ್ತನ್ನು ಕೊಟ್ಟು ನಮ್ಮ ಶಿಕ್ಷಣ ವ್ಯವಸ್ಥೆಯನ್ನು ರೂಪಿಸಿಕೊಂಡಿದ್ದೇವೆ. ಗ್ರಾಮ ಪಂಚಾಯಿತಿಯ ಸರ್ವ ಸದಸ್ಯರೇ, ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿಗಳೇ, ಹಾಗೂ ಎಲ್ಲ ನನ್ನ ಸಹೋದ್ಯೋಗಿ ಬಂಧುಗಳೇ, ಮತ್ತು ವಿದ್ಯಾರ್ಥಿಗಳೇ, ಇಲ್ಲಿ ಎರಡು ನಿಮಿಷ ಕಡೆ ಗಮನ ಕೊಡ್ರಿ, ಬಿಸಿಲು ಕಡೆ ಗಮನ ಕೊಡ್ಬೇಡ್ರಿ. ಇವತ್ತು ನಾವೆಲ್ಲರೂ ಅತಿ ಉತ್ಸಾಹದಿಂದ ಏನು ಆಚರಣೆ ಮಾಡ್ತಾ ಇದ್ದೀನಿ, ಅದಕ್ಕೊಂದು ಜೋರಾಗಿ ಏನು ಹೇಳ್ಬೇಕಂದ್ರೆ ಕರ್ನಾಟಕ ರಾಜ್ಯೋತ್ಸವಕ್ಕೆ. ಹೌದಾ? ಇಲ್ಲಿ ನಾವು ಇವತ್ತು ಒಂದು ದಿನ ಇದನ್ನ ಘೋಷಣೆಯನ್ನು ಕೂಗಿ ಇಡೀ ವರ್ಷ ಮಲ್ಕೊಂಡು ಬಿಡ್ತೀವಿ. ನವೆಂಬರ್ 1 ಎಲ್ಲಿ ನೋಡಿದಲ್ಲಿ ಕನ್ನಡ ಉಳು ದಿನ ಎಲ್ಲ ಮಲ್ಕೊಂಡ್ಬಿಡ್ತೀವ್ರಿ. ಕನ್ನಡ ಭಾಷೆಯನ್ನು ಓದಬೇಕು, ಅದರ ಪರಿಮಿತಿಯನ್ನು ಅಳಿಲಿಕ್ಕೆ ಸಾಧ್ಯಲ್ಲ ಅಂತ ಸಾಹಿತ್ಯ ಐತಿ ಅನ್ನೋದಕ್ಕೆ ಈಗಾಗಲೇ ಟೀಚರು ಮಾತಾಡಿದ್ದಾರೆ. ನಮ್ಮ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಹೇಳಿದರು, ಅವರು ಪುಣ್ಯವಂತರು ಅಂತ ಅನ್ಕೋತೀನಿ ನಾನು. ಅದಕ್ಕೆ ನವೆಂಬರ್ 1 ಬರೀ ಕನ್ನಡವನ್ನು ಆಚರಿಸೋದು ಬೇಡ, ನಾವೆಲ್ಲರೂ ನಂಬರ್ 1 ಕನ್ನಡಿಗರಾಗೋಣ ಅಂತ. ಏನಾಗೋಣ? ಬರೀ ನವೆಂಬರ್ 1 ಅಷ್ಟೇ ಏನು ಬೇಡ, ಕನ್ನಡ ಮಾತಾಡಿ ಬಿಟ್ಬಿಡೋದು ಬೇಡ. ಏನಾಗೋಣಂಗಾರ ನಂಬರ್ 1 ಕನ್ನಡಿಗರಾಗಬೇಕಂದ್ರೆ ಅದರಲ್ಲಿ ಸಾಕಷ್ಟು ವಿಷಯಗಳನ್ನು ತಾವು ತಿಳಿದುಕೊಳ್ಬೇಕಾಗ್ತತಿ. ಕರ್ನಾಟಕದ ಇತಿಹಾಸವನ್ನು ಹೇಳಕ್ಕೆ ಹೊಂಟ್ರೆ ನಿಮ್ಗೆ ಹಂಪೆಯಲ್ಲಿ ಹೋದ್ರೆ ಒಂದು ಕತೆ ಕೇಳ್ತೀರಿ, ವಿಜಯನಗರ ಸಾಮ್ರಾಜ್ಯ ಹೆಂಗಿತ್ತು ಅಂದ್ರೆ ಹಂಪೆಯನ್ನು ನೋಡಿದ್ರೆ ಗೊತ್ತಾಗ್ತೈತೆ ನಿಮ್ಗೆ. ಗೊಮ್ಮಟೇಶ್ವರನ ಒಂದು ಶಿಲ್ಪಕಲೆಯನ್ನು ನೋಡಿದ್ರೆ ಅಲ್ಲಿ ನಿಮ್ಗೆ ಗೊತ್ತಾಗ್ತೈತೆ. ಇನ್ನು ಬೇಲೂರು ಹಳಬೀಡಿಗೆ ಹೋದ್ರಿ ಅಂದ್ರೆ ನಮ್ಮ ರಾಜಮನೆತನಗಳು ಕನ್ನಡಕ್ಕಾಗಿ ಏನೇನು ಕೆಲಸ ಮಾಡಿದಾವ ಅನ್ನೋದನ್ನ ನೀವು ಕಾಣ್ಬೋದು. ಇನ್ನು ಹಲ್ಮಡಿ ಶಾಸನದಲ್ಲಿ ಟೀಚರ್ ಹೇಳಿದ್ರು, ಅಲ್ಲಿ ಸಾಕಷ್ಟು ಕನ್ನಡ ಪದಗಳನ್ನ ಹೆಚ್ಚಾಗಿ ಅದಾವ ಅದರಲ್ಲಿ. ಇನ್ನು ಅಶೋಕ ಸ್ತಂಭದಲ್ಲಿ ನೀವು ಸತ್ಯಮೇವ ಜಯತೆ ನೋಡಿದಿರಿ, ಅದನ್ನ ಈ ಕನ್ನಡದಲ್ಲೇನ ಅಂದ್ರೆ ಅದು ಅಲಿ ಭಾಷೆಯಲ್ಲೇ ಐತಿ, ಅದು ನೋಡ್ಲಿಕ್ಕೆ ಕನ್ನಡದಿಂದ ಓದ್ತೀರಿ ನೀವು ನೋಡಿಬಿಟ್ಟು. ಹೌದಾ? ಈ ರೀತಿ 2000 ವರ್ಷಗಳ ಇತಿಹಾಸ ಇರುವಂತಹ ಈ ಭಾಷೆ 8 ಜ್ಞಾನಪೀಠ ಪ್ರಶಸ್ತಿಗಳನ್ನ ಪಡೆದಂತ ಏಕೈಕ ಏನಿದು ರಾಜಭಾಷೆ. ಎಂತ ಭಾಷೆ? ರಾಜಭಾಷೆ. ಯಾಕಂದ್ರೆ ಒಂದೇ ರಾಜ್ಯದಲ್ಲಿ 7 ಕೋಟಿ ಕನ್ನಡಿಗರು ಮಾತನಾಡುವಂತ ಭಾಷೆಗೆ
ಎಂಟು ಏನದಾವ ಜ್ಞಾನಪೀಠ ಪ್ರಶಸ್ತಿಗಳದಾವ ಅಂದ್ರೆ ಇಲ್ಲಿ ಸಾಹಿತ್ಯ ಎಷ್ಟು ಇರಬೇಕು ವಿಚಾರ ಮಾಡ್ರಿ. ಇನ್ನು ಈ ವರ್ಷ ಮತ್ತೆ ಜ್ಞಾನಪೀಠ ಪ್ರಶಸ್ತಿಗೆ ಮೂರು ಜನ ಏನಾಗಿದ್ದಾರೆ ಅಂದ್ರೆ ಕನ್ನಡಿಗರನ್ನ ಏನ್ ಕಳಿಸಿದಾರೋ ತಮ್ಮ ಸಾಹಿತ್ಯವನ್ನು ಕೊಟ್ಟಿದ್ದಾರ. ಅದು ದೊರೆತ್ರ ಒಂಬತ್ತನೇ ಜ್ಞಾನಪೀಠ ಪ್ರಶಸ್ತಿ ಕನ್ನಡಕ್ಕೆ ದೊರೆಯುವಂತ ಸಾಧ್ಯತೆ ಐತಿ. ಇಂಥ ಸಾಹಿತ್ಯವನ್ನ ದಿನನಿತ್ಯ ನೀವು ಮಾತೃಭಾಷೆಯಲ್ಲಿ ಮಾತನಾಡಬೇಕು, ಮಾತೃಭಾಷೆಯಲ್ಲಿ ಅಧ್ಯಯನ ಮಾಡ್ತೀರಿ. ಹೇಳಿದ್ರು ಮಾತೃ ಸಮಾನ ಅಂದ್ರೆ ತಾಯಿ ಜೊತೆಗೆ ಹೆಂಗಿರ್ತೀರೋ ಹಂಗ ಭಾಷೆನೂ ನಿಮಗ ಅದು ಬರ್ತದೆ. ಅದ್ರ ಜೊತೆಗೆ ನೀವು ವ್ಯವಹರಿಸ್ತೀರಿ. ವ್ಯವಹರಿಸುವಂತ ಭಾಷೆಯನ್ನ ಅಂದಗೇಡ ಮಾಡಬೇಡಿ ಅಂತ ಹೇಳ್ತಾರೆ ಬಹಳ ಜನ. ಮಾತಾಡುವಾಗ ತಪ್ಪು ತಪ್ಪಾಗಿ ಮಾತಾಡ್ತೀವಿ ಕೆಲವು ಸಾರಿ, ಅವುಗಳನ್ನು ಬಿಡಬೇಕು, ನೀಟಾಗಿ ಮಾತನಾಡಬೇಕು. ಕನ್ನಡದಲ್ಲಿ ನೂರ ಇಪ್ಪತ್ತೈದಕ್ಕೆ 125 ಅಂಕಗಳನ್ನ ಈ ಒಂದು 50ನೇ ಕರ್ನಾಟಕ ಅನ್ನುವಂತ ಹೆಸರು ಬಂದದ್ದು 50 ವರ್ಷ ಆಯಿತು. ಆಚರಣೆ 68ನೇ ವರ್ಷ ಇದು. ಕರ್ನಾಟಕ ರಾಜ್ಯ ಉದಯವಾಗಿ ಎಷ್ಟು ವರ್ಷ ಆಯಿತು? 68 ವರ್ಷ. ಹೆಸರು ಬಂದು 50 ವರ್ಷ ಆಗಿದೆ. ಇಂಥ ಒಂದು ಸುಂದರ ಕಾರ್ಯಕ್ರಮದಲ್ಲಿ ತಾವೆಲ್ಲ ಭಾಗಿಯಾಗಿದ್ದೀರಿ. ನಾವೆಲ್ಲರೂ ಪುಣ್ಯವಂತರು ಅಂತ ಹೇಳ್ಬೋದು. ಹುಟ್ಟಿದರೆ ಕರ್ನಾಟಕದಲ್ಲಿ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ನಾಡನ್ನೇ ಮೆಟ್ಟಬೇಕು. ಇವೆರಡು ಸಾಲ ಸಾಕು ಹೌದಾ? ಆ ಹಾಡನ್ನು ಕೇಳಿದಾಗ ನಮ್ಮ ಮನಸ್ಸು ತುಂಬಿ ಬರ್ತೈತಿ. ಅವೆರಡು ಲೈನ್ಗಳನ್ನ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಮತ್ತೊಬ್ಬರಿಗೆ ಹೇಳಿದ್ರೆ ಅದಕ್ಕಿಂತ ಬೇರೆ ಆದರ್ಶ ಬೇಕಾಗಿಲ್ಲ ಅಂತ ಹೇಳ್ತಾ ತಮಗೆ ಮತ್ತೊಮ್ಮೆ ಶುಭಾಶಯಗಳನ್ನು ಕೋರುತ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ. ಜೈ ಕರ್ನಾಟಕ. ವಂದನೆಗಳು. ಈಗ ವಂದನೆಗಳ ವಾದಂತಹ ಕನ್ನಡ ರಾಜ್ಯೋತ್ಸವದ ಕಾರ್ಯಕ್ರಮದಲ್ಲಿ ತಮ್ಮ ಎಲ್ಲ ಸಕಲ ಕಾರ್ಯಗಳನ್ನು ಬದಿಗೊತ್ತಿ ಬಂದಂತಹ ಈ ವೇದಿಕೆ ಮೇಲೆ ಆಸೀನರಾದಂತಹ ಗೌರವಾನ್ವಿತ ಆಮಂತ್ರಿತ ಈ ಮಹನೀಯರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ಎಲ್ಲ ಮಹನೀಯರಿಗೆ ವಂದನೆ ಅಭಿನಂದನೆಗಳು. ಅದರಂತೆ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರು, ನಮ್ಮ ಶಾಲೆಯ ಎಲ್ಲ ಶಿಕ್ಷಕರು, ತಾವೆಲ್ಲ ಮುಂದೆ ಮಕ್ಕಳು ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಕ್ರಿಯವಾಗಿ ಈ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಗೊಳಿಸಿದ್ದಕ್ಕಾಗಿ ತಮ್ಮೆಲ್ಲರಿಗೆ ವಂದನೆ ಅಭಿನಂದನೆಗಳು. ಅದರಂತೆ ಪರೋಕ್ಷ ಅಪರೋಕ್ಷವಾಗಿ ಈ ಕಾರ್ಯಕ್ರಮಕ್ಕೆ ಸಹಕರಿಸಿದಂತಹ ಎಲ್ಲ, ಅದರಂತೆ ಅಡಿಗೆ ಸಿಬ್ಬಂದಿಯವರು ಸಹಿತ, ಅದರಂತೆ ಎಲ್ಲ ಮಹನೀಯರಿಗೆ ಪರೋಕ್ಷ ಅಪರೋಕ್ಷವಾಗಿ ಸಹಕರಿಸಿದಂತಹ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿಕ್ಕೆ ಕಾರಣೀಕರ್ತರಾದಂತಹ ಎಲ್ಲರಿಗೂ ವಂದನೆ ಅಭಿನಂದನೆಗಳನ್ನು ಹೇಳ್ತಾ ಈ ಕಾರ್ಯಕ್ರಮಕ್ಕೆ ವಿರಾಮ ನೀಡುತ್ತೇನೆ. ಜೈ ಕರ್ನಾಟಕ ಮಾತೃ. ಕನ್ನಡವೇ ಸತ್ಯ. ಕರ್ನಾಟಕ ರಾಜ್ಯಕ್ಕೆ ಜಯವಾಗಲಿ. ಕರ್ನಾಟಕ ರಾಜ್ಯೋತ್ಸವಕ್ಕೆ ಜಯವಾಗಲಿ. ಕನ್ನಡಾಂಬೆಗೆ ಜಯವಾಗಲಿ. ಕನ್ನಡಾಂಬೆಗೆ ಜಯವಾಗಲಿ. ಧನ್ಯವಾದಗಳು ಸರ್. Yeah.
ಹೊತ್ತಿತೋ ಹೊತ್ತಿತೋ ಕನ್ನಡದ ದೀಪ, ಹೊತ್ತಿತೋ ಹೊತ್ತಿತೋ ಕನ್ನಡದ ದೀಪ. ಕಣ್ಣು ಕುಕ್ಕಿಸುವಂತೆ ಜ್ಯೋತಿಪ್ಯಮಾನ, ಹರ್ಷ ಉಕ್ಕಿಸುವಂತೆ ಶೋಭಾಯಮಾನ, ಕನ್ನಡದ ಮನೆಯಾಗಿ ಜ್ಯೋತಿ ನಿಧಾನ, ಕನ್ನಡದ ಪ್ರಾಣ ಕನ್ನಡದ ಮಾನ, ಕನ್ನಡದ ಪ್ರಾಣ ಕನ್ನಡದ ಮಾನ. ಹೊತ್ತಿತೋ ಹೊತ್ತಿತು ಕನ್ನಡದ ದೀಪ, ಹೊತ್ತಿತೋ ಹೊತ್ತಿತೋ ಕನ್ನಡದ ದೀಪ. ಉಳಿಯುವವರು ಬೇಕಿನ್ನು ಇದರೆಣ್ಣೆಯಾಗಿ, ಸುಡುವವರು ಬೇಕಿನ್ನು ನಿಡುಬತ್ತಿಯಾಗಿ, ಧರಿಸುವವರು ಬೇಕಿನ್ನು ಸಿರಿಹನತೆಯಾಗಿ, ನಮ್ಮಿ ಉಸಿರಾಗಿ ಧರ್ಮಕ್ಕೆ ಬಾಗಿ, ನಮ್ಮಿ ಉಸಿರಾಗಿ ಧರ್ಮಕ್ಕೆ ಬಾಗಿ. ಹೊತ್ತಿತೋ ಹೊತ್ತಿತು ಕನ್ನಡದ ದೀಪ, ಹೊತ್ತಿತೋ ಹೊತ್ತಿತೋ ಕನ್ನಡದ ದೀಪ. ಚಿರಕಾಲ ಬೆಳಗಲಿ ಕನ್ನಡದ ದೀಪ, ಜನಕ್ಕೆಲ್ಲ ಬೆಳಗಾಗಿ ಭವ್ಯ ಪ್ರದೀಪ, ಭಾರತಕ್ಕೆ ಬಲವಾಗಿ ಭವ್ಯ ಪ್ರದೀಪ. ಕಳೆಯುತ್ತ ತಾಪ ಬೆಳೆಸುತ್ತ ಸೈಪ, ಕಳೆಯುತ್ತ ತಾಪ ಬೆಳೆಸುತ್ತ ಸೈಪ. ಹೊತ್ತಿತೋ ಹೊತ್ತಿತು ಕನ್ನಡದ ದೀಪ, ಹೊತ್ತಿತೋ ಹೊತ್ತಿತೋ ಕನ್ನಡದ ದೀಪ. ಮುಗಿಯಿತೋ ಮುಗಿಯಿತೋ ಶತಮಾನಗಳ ಶಾಪ, ಹೊತ್ತಿತೋ ಹೊತ್ತಿತೋ ಕನ್ನಡದ ದೀಪ, ಕನ್ನಡದ ದೀಪ ಕನ್ನಡದ ದೀಪ.